श्री जगज्योति बसवेश्वर प्रतिमेया उद्घाटना समारंभदल्ली कार्यक्रम दिव्य सानिध्य वहिसिकोंडिरुवंत परम पूज्य डॉक्टर शिवलिंग मुरुगराजेंद्र शिवाचार्य महास्वामीजी पादक्के नमस्करिसि मत्तोर पूज्यरादंत परम पूज्य श्री अभिनव वेंकटेश महाराजर पादक्के नमस्करिसि इन्नोर पूज्यरादंत बसवराज स्वामीजी पादक्के नमस्करिसि वेदिके मेले उपस्थितिरुव एल्ला परम पूज्यरल्लि नन्न आत्मीय नमस्कारवन्नु हेळुत्ता अदे रीति वेदिके मेले उपस्थितिरुव एल्ल नम्म कौजिलिगे आगिरबहुदु कळिगुद्दे आगिरबहुदु सुत्तमुत्तिन ग्रामद एल्ल गुरु हिरियरे मुखंडरे जनप्रतिनिधिगळे एल्लरिगू कूड नन्न आत्मीय नमस्कारवन्नु हागे बयसुत्तेने अदे रीतियल्लि उपस्थितिरुव एल्ल नम्म तायंदिरु आगिरबहुदु तंदेयंदिरु आगिरबहुदु ಸಹೋದರ ಬಂಧುಗಳಾಗಿರ್ಬೋದು ತಮ್ಮೆಲ್ಲರಿಗೂ ಕೂಡ ನನ್ನ ಆತ್ಮೀಯ ನಮಸ್ಕಾರಗಳನ್ನು ಹೇಳಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಈ ಒಂದು ಸುಂದರ ಕ್ಷಣದಲ್ಲಿ ಭಾಗಿಯಾಗಿದ್ದೇವೆ. ಯಾಕಂತಂದರೆ ನಾವು ಪ್ರಥಮದಲ್ಲಿ ನಮ್ಮ ಎಲ್ಲ ಗುರು ಹಿರಿಯರಾಗಿರ್ಬೋದು ಯುವ ಬಂಧುಗಳಾಗಿರ್ಬೋದು ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ಬೇಕು. ಯಾಕಂದರೆ ತಮ್ಮ ಒಂದು ಇಷ್ಟು ಒಂದು ಭಾರಿ ಆದಂಥ ಒಂದು ಬಸವೇಶ್ವರರ ಒಂದು ಮೂರ್ತಿ ತಾವು ಪ್ರತಿಷ್ಠಾಪನೆ ಮಾಡಿದಿರಿ. ತಮಗೆ ನಾ ಅಭಿನಂದನೆಗಳನ್ನು ಸಲ್ಲಿಸೋಕೆ ಬಯಸ್ತೇನೆ. ಯಾಕಂತಂದರೆ ಸಣ್ಣ ಗ್ರಾಮ ಆದರೂ ಕೂಡ ತಾವು ಒಂದು ಅಚ್ಚುಕಟ್ಟಾಗಿ ಇವತ್ತು ಕಾರ್ಯಕ್ರಮ ನೆರವೇರಿಸಿದಿರಿ. ಅದರ ಜೊತೆಗೆ ಯಾಕೆ ಮೂರ್ತಿನೂ ಕೂಡ ಅಗದಿ ಒಂದು ಸಂತೋಷ ಆಗುವಂಥ ಮೂರ್ತಿ, ಯಾಕೆ ನೋಡಿದರೆ ಕೂಡ ಸಂತೋಷ ಆಗುವಂಥ ಒಂದು ಮೂರ್ತಿ ತಾವು ಇವತ್ತು ಪ್ರತಿಷ್ಠಾಪನೆ ಮಾಡಿದಿರಿ. ಅದಕ್ಕೆ ತಮಗೆ ನಾ ಅಭಿನಂದನೆಗಳನ್ನು ಸಲ್ಲಿಸೋಕೆ ಬಯಸ್ತೇನೆ. ಈಗಾಗಲೇ ಯಾಕಂದರೆ ಸಾಕಷ್ಟು ನಮ್ಮ ಹಿರಿಯರು ಹೇಳಿದರು, ಮಹಾನ ವ್ಯಕ್ತಿಗಳ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರೆ ಅಷ್ಟೇ ಅಲ್ಲ, ಅವರು ಹೇಳಿದುಕೊಟ್ಟಿರುವಂಥ ಒಂದು ಬದುಕುವ ಶೈಲಿ ಆಗಿರ್ಬೋದು, ಅವರ ಒಂದು ವಿಚಾರಧಾರೆಯನ್ನು ನಮ್ಮ ಜೀವನದಲ್ಲಿ ನಾವು ಯಾವಾಗಿಂದ ಅಳವಡಿಸ್ಕೋದಿಲ್ಲೋ, ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರೂ ಕೂಡ ಅದಕ್ಕೆ ಒಂದು ಗೌರವ ಇರೋದಿಲ್ಲ. ಯಾಕಂದರೆ ನಾವೆಲ್ಲರೂ ಕೂಡ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ ಅಂದರೆ ಅವನು ಬಸವಣ್ಣನವರ ಒಂದು ತತ್ವಗಳು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೋಬೇಕು. ಯಾಕಂತಂದರೆ ಇವತ್ತಿನ ದಿನಮಾನ ನಾವೆಲ್ಲರೂ ನೋಡ್ಬೋದು, ನಮ್ಮ ಯುವ ಬಂಧುಗಳು ಎಲ್ಲರೂ ಕೂಡ ದುಷ್ಟಚಟಕ್ಕೆ ಬಲಿಯಾಗಿರ್ಬೋದು, ಕೆಟ್ಟ ವಿಚಾರಧಾರೆಗಳನ್ನು ಹೊಂದಿರಬಹುದು, ಸಮಾಜದಲ್ಲಿ ಒಂದು ಜಾತ್ಯಾತೀಯ ಒಂದು ವಿಷವನ್ನು ಇರಬಹುದು, ಅಂಥದ್ದೆಲ್ಲ ಹೋಗ್ಬೇಕಂತಂದ್ರೆ ಬಸವಣ್ಣನವರ ತತ್ವಗಳು ಇವತ್ತು ಯುವ ಬಂಧುಗಳ ಒಂದು ಜೀವನದಲ್ಲಿ ತಾವೆಲ್ಲರೂ ಕೂಡ ಅಳವಡಿಸ್ಕೋಬೇಕು. ಯಾಕಂತಂದರೆ ಅವರು ಒಂದು 12ನೇ ಶತಮಾನದಲ್ಲಿ ಅವರು ಕ್ರಾಂತಿ ಮಾಡಲಿಲ್ಲ ಅಂದರೆ ಇವತ್ತು ನಾವು ಯಾರೂ ಕೂಡ ಹಿಂಗೆ ಕುಂತು ಮಾತಾಡ್ದಾರಕ್ಕಾಗ್ತಿರ್ಲಿಲ್ಲ. ಯಾಕೆ ಅವತ್ತು ಅವರು ಇವತ್ತು ನಮ್ಮ ಹೆಣ್ಮಕ್ಳು ಎಲ್ಲರೂ ಕೂಡ ತಾವು ಇಲ್ಲಿ ತಾಯಂದಿದ್ರು ಬಂದಿದ್ರು ಅಂದರೆ ಅವತ್ತಿನ ದಿವಸದಲ್ಲಿ ಅವರ ಧ್ವನಿ ಎತ್ತಿದ್ರು ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ನಾವು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇವತ್ತು ಎಲ್ಲರೂ ಮಾತಾಡ್ತಾ ಇದ್ದೇವೆ ಈ ಥರ. ಯಾಕಂದರೆ ಅವತ್ತು ಅವರು ಮಾತಾಡಿದ್ರಲ್ಲ, ಅವರು ಸುಮ್ಮಿದ್ರು ಅಂದರೆ ಇವತ್ತು ಇದೇನೂ ಆಗ್ತಿರಲಿಲ್ಲ. ಅದಕ್ಕೆ ಮಹಾನ್ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಬದುಕಿರುವಂಥ ಶೈಲಿ ಆಗಿರ್ಬೋದು, ಅವರು ಮಾಡಿರುವಂಥ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೋಬೇಕು. ಬಂಧುಗಳೇ, ತಾವು ಅಂತಿರ್ಬೋದು ಮೂರ್ತಿ ಪ್ರತಿಷ್ಠಾಪನೆ ಯಾಕೆ ಮಾಡಬೇಕು, ಎದಕ್ಕೆ ಮಾಡಬೇಕು? ಮೂರ್ತಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ತಾವು ಎಲ್ಲಾದರೂ ಇವಾಗ ನಮ್ಮ ಯುವ ಬಂಧುಗಳು ತಾವು ಮನೆಯಿಂದ ಹೊರಗೆ ಹೋಗ್ತಿರ್ತೀರಿ, ತಾವು ಹೋಗುವಂಥ ಸಂದರ್ಭದಲ್ಲಿ ಸರ್ಕಲ್ನಲ್ಲಿ ಬಸವೇಶ್ವರರ ಒಂದು ಮೂರ್ತಿ ನೋಡಿದರೆ ತಮಗೆ ಒಂದು ಜ್ಞಾನ ಬರಬೇಕು. ಏನಂತಂದ್ರೆ ಬಸವಣ್ಣನವರು ಹೇಳಿಕೊಟ್ಟಂಥ ತತ್ವಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಂತಂದ ಯಾವಾಗ ಯಾವಾಗ ತಾವು ಬಸವೇಶ್ವರರ ಒಂದು ಮೂರ್ತಿಯನ್ನು ನೋಡ್ತೀರಿ ತಮ್ಮ ಜೀವನದಲ್ಲಿ ನಾವು. ಯಾಕಂದರೆ ಬಸವೇಶ್ವರರು ತಮ್ಮ ಜೀವನದ ಉದ್ದಗಲಕ್ಕೂ ಕೂಡ ನೊಂದವರ ಕಣ್ಣು ಒರೆಸೋದಾಗಿರ್ಬೋದು, ಬಿದ್ದವರನ್ನ ಎಬಸುವಂಥ ಕೆಲಸ ಮಾಡಿದರೆ ಅಂಥ ಕಾರ್ಯಗಳಲ್ಲಿ ನಾವು ಎಲ್ಲರೂ ಕೂಡ ಭಾಗಿಯಾಗಬೇಕು ಬಂಧುಗಳೇ. ಯಾಕೆ ಬಸವಣ್ಣನವರ ಒಂದು ತತ್ವ, ಯಾಕಂದರೆ ಇಡೀ ಜಗತ್ತಕ್ಕೆ ನಾವು ಯಾವತ್ತಿಗೂ ಬಸವಣ್ಣನವರ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವೆಲ್ಲ ಯುವಕರು ಇವತ್ತು ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಭಾರತ ವಿಶ್ವಗುರು ಆಗಲಿಕ್ಕೆ ಭಾಳ ದಿವಸ ಇಲ್ಲ. ನಾವೆಲ್ಲರೂ ಕೂಡ ಆ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಭಾಳ ದೂರ ಇಲ್ಲ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಯಾಕಂದರೆ ಇನ್ನಷ್ಟು ಕೂಡ ವೇದಿಕೆಯನ್ನು ನೋಡಿದಾಗ ಎಲ್ಲರೂ ಕೂಡ ಮಹಾಜ್ಞಾನಿಗಳು, ಅಂಥವ್ರ ಮುಂದೆ ನಮ್ಮದೊಂದು ಜ್ಞಾನ ಅಂದರೆ ನಾವು ಇರಿವಿ ಇದ್ದಂಗೆ ಅಂಥವ್ರ ಮುಂದೆ ನಮಗೆ ತಾವು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಾನು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಒಂದು ಸಂಘಟಕರಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.